I am Kavirish from scoringtarget.com. In today's session, we are going to solve Kannada preparatory exam question paper for 10th standard students. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅಂಕಗಳು 100, ಸಮಯ 3 ಗಂಟೆ, ತರಗತಿ 10ನೇ, ಪ್ರಥಮ ಭಾಷೆ ಕನ್ನಡ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಾಗಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ. ಸೊ ನಮಗೆ ಇಲ್ಲಿ 6 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ಒಟ್ಟು 6 ಅಂಕಗಳು. ಊರಿವಿಯೋಳ್, ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ ಎ ಸಪ್ತಮಿ, ಬಿ ಷಷ್ಠಿ, ಸಿ ದ್ವಿತೀಯ, ಡಿ ಪ್ರಥಮ. ಇನ್ನು ಎರಡನೇ ಪ್ರಶ್ನೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು, ಆದ್ದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು. ಈ ವಾಕ್ಯವು ಡ್ಯಾಶ್ ಎ ಮಿಶ್ರವಾಕ್ಯ, ಬಿ ಸಾಮಾನ್ಯ ವಾಕ್ಯ, ಸಿ ಸಂಯೋಜಿತ ವಾಕ್ಯ, ಡಿ ವಿಶೇಷ ವಾಕ್ಯ. ಇನ್ನು ಮೂರನೇ ಪ್ರಶ್ನೆ, ಅಜಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಎ ಯಣಸಂಧಿ, ಬಿ ಶುತ್ವ ಸಂಧಿ, ಸಿ ವೃದ್ಧಿ ಸಂಧಿ, ಡಿ ಜಸ್ತ್ವ ಸಂಧಿ. ಇನ್ನು ನಾಲ್ಕನೇದು, ಪಾರ್ಥ ಭೀಮರು ಈ ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ. ಎ ತತ್ಪುರುಷ, ಬಿ ಕರ್ಮಧಾರಯ, ಸಿ ದ್ವಂದ್ವ, ಡಿ ಕ್ರಿಯಾ. ಇನ್ನು ಐದನೇ ಪ್ರಶ್ನೆ, ಓದಿಯಾರು ಪದವು ಕ್ರಿಯಾಪದದ ಈ ರೂಪದಲ್ಲಿದೆ. ಎ ಸಂಭಾವನಾರ್ಥಕ, ಬಿ ವಿದ್ಯಾರ್ಥಕ, ಸಿ ನಿಷೇಧಾರ್ಥಕ, ಡಿ ಧಾತು. ಆರನೇ ಪ್ರಶ್ನೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಎ ಅಲ್ಪವಿರಾಮ, ಬಿ ಅರ್ಧ ವಿರಾಮ, ಸಿ ಪೂರ್ಣ ವಿರಾಮ, ಡಿ ಆವರಣ. ಇನ್ನು ಮೇನ್ ಕ್ವೆಶನ್ ಬಿಟ್ಟು, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿ ಪದವನ್ನು ಬರೆಯಿರಿ. ಇದು 1 ಅಂಕದ 4 ಪ್ರಶ್ನೆಗಳು. ಏಳನೇ ಪ್ರಶ್ನೆ, ಬೇಗ ಬೇಗನೆ ಇದು ದ್ವಿರುಕ್ತಿಗೆ ಉದಾಹರಣೆ. ಕೆನೆ ಮೊಸರು ಇದು ಯಾವುದಕ್ಕೆ ಉದಾಹರಣೆ ಅಂತ ಡ್ಯಾಶ್ ಕೊಟ್ಟಿದ್ದಾರೆ. 8 ಚೆಲುವಿಕೆ ತದ್ದಿತ ಅಂತ ಭಾವನಾಮ, ಅಂಜಿಕೆ ಇದು ಯಾವ ಭಾವನಾಮ ಅಂತ, ಇದು ಯಾವ ನಾಮ. 9 ವಿದ್ಯಾಧರ ಇದು ಬಿಜ್ಜೋದರ, ಆಮೇಲೆ ಕುಠಾರ ಇದು ಏನಾಗುತ್ತೆ, ಕೈವಾರ ಹೊಗಳಿಕೆ ಗ್ಲಾನಿ ಡ್ಯಾಶ್. ಮೇನ್ ಕ್ವೆಶನ್ ಬ 3rd, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ, ಅಂದರೆ 1 ಅಂಕದ 7 ಪ್ರಶ್ನೆಗಳು. 11 ಡಾಕ್ಟರ್ ಬನಂಜಯ ಗೋವಿಂದಾಚಾರ್ಯರು ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಎಂದು ಹೇಳಿದ್ದಾರೆ. 12 ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು. 13 ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು. 14 ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು. 15 ಜಿ ಎಸ್ ಶಿವರುದ್ರಪ್ಪನವರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಎಂದಿದ್ದಾರೆ. 16 ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು. 17 ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ. ಈಗ ಮೇನ್ ಕ್ವೆಶನ್ 4, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ 10 ಪ್ರಶ್ನೆಗಳು, ಒಟ್ಟು 20 ಅಂಕ. 18 ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು.
19. ಯಾವ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಸ್ವೀಕರಿಸಬೇಕು? ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳೇನು? 21. ಯಜ್ಞಕ್ಕಿರುವ ಎರಡು ಮುಖಗಳು ಯಾವುವು? 22. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? 23. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು? 24. ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತ್ತು? 25. ಪೇರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ. 26. ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? 27. ಕ್ರಾಂತಿಕಾರಿಗಳ ಪ್ರಾದಾರ್ಪಣೆ ಮುಂದಿನ ದಿನಗಳಲ್ಲಿ ಭಾರತೀಯರಿಗೆ ಯಾವ ಬಗೆಯಲ್ಲಿ ಪ್ರೇರಣೆ ಕೊಟ್ಟಿತ್ತು? ಈಗ ಮೇನ್ ಕ್ವೆಶನ್ ನಂಬರ್ 5. ಈ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಕಾಲ, ಸ್ಥಳ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಸೊ 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕ. ಇಲ್ಲಿ 28 ದುರ್ಗಸಿಂಹ, 29 ಕುವೆಂಪು. ನೆಕ್ಸ್ಟ್ ಮೇನ್ ಕ್ವೆಶನ್ 6 ಅಲ್ಲಿ ಈ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇದು 3 ಅಂಕದ ಒಂದು ಪ್ರಶ್ನೆ. ಮೇದಿನಿಯಂ ಕ್ರಮಕ್ರಮದೆ ಪರ್ವಿದು ದಾತನಭೋ ವಿಭಾಗಮ. ಮೇನ್ ಕ್ವೆಶನ್ ನಂಬರ್ 7. ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದು ಕೂಡ 3 ಅಂಕದ ಪ್ರಶ್ನೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು. ಈಗ ಮೇನ್ ಕ್ವೆಶನ್ ನಂಬರ್ 8. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಇದು 3 ಅಂಕದ ಪ್ರಶ್ನೆ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಅಥವಾ ಕೂಡಿ ಬಾಳಿದ್ದರೆ ಸ್ವರ್ಗ ಸುಖ. ಮೇನ್ ಕ್ವೆಶನ್ ನಂಬರ್ 9. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಹಾಗೂ ಸ್ವಾರಸ್ಯಗಳನ್ನು ಬರೆಯಿರಿ. ಇದು 3 ಅಂಕದ 6 ಪ್ರಶ್ನೆಗಳು, ಒಟ್ಟು 18 ಅಂಕ. 33. ಬೆಳಕಿಗೋಲಿದವರ ಉರಿವ ಬತ್ತಿಯ ಕರುಕ ಕಾಣರು. 34. ಸಂಪತ್ತು ಸಿಕ್ಕಿತ್ತು ಎಂದ ಮಾತ್ರಕ್ಕೆ ಸುಖ ಉಂಟೆ. 35. ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. 36. ಪ್ರೀತಿಯ ಹಣತೆಯ ಹಚ್ಚೋಣ. 37. ಜೀವ ಸತ್ತು ಹೋಗುವುದು ಗೊತ್ತ. 38. ಇಗಳೊಂದಡಕ್ಕೆಯು ಮಿಲ್ಲ ಕೈಯೊಳ್. ಮೇನ್ ಕ್ವೆಶನ್ 10. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ. ಇದು 4 ಅಂಕದ ಪ್ರಶ್ನೆ. ನಿಮ್ಗೆ ಚಾಯ್ಸ್ ಇರುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನು, ಆ ಒಂದು ಸ್ಟಾಂಜವನ್ನು ಕಂಪ್ಲೀಟ್ ಮಾಡಬೇಕು. ನೀಲ ಮೇಘ ಮಂಡಲ ಡ್ಯಾಶ್ ಡ್ಯಾಶ್ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಅಥವಾ ಯುಗ ಯುಗಗಳೇ ಡ್ಯಾಶ್ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಮೇನ್ ಕ್ವೆಶನ್ ನಂಬರ್ 11. ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇದು 4 ಅಂಕದ ಪ್ರಶ್ನೆ. ಇದು ಒಂದು ನಮಗೆ ಹಳೆ ಕನ್ನಡದ ಒಂದು ಇಲ್ಲಿ ಕವನವನ್ನು ಕೊಟ್ಟಿದ್ದಾರೆ, ಆ ಒಂದು ಕವನ ಓದಿಕೊಂಡು ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ಬರೀಬೇಕು. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 12. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 4 ಅಂಕದ 2 ಪ್ರಶ್ನೆಗಳು, ಒಟ್ಟು 8 ಅಂಕ. ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು? ಇಲ್ಲೊಂದು ಚಾಯ್ಸ್ ಇದೆ. ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ. 42 ಪ್ರಶ್ನೆ. ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ. ಅಥವಾ ಇಲ್ಲಿ ಕೂಡ ಒಂದು ಚಾಯ್ಸ್ ಇದೆ ನಮಗೆ. ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಮೇನ್ ಕ್ವೆಶನ್ 13. ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲಿ ನಮಗೆ 2 ಅಂಕದ 2 ಪ್ರಶ್ನೆ ಇರುತ್ತೆ, ಒಟ್ಟು 4 ಅಂಕಗಳು. ಸೊ ಇಲ್ಲೊಂದು ಪ್ಯಾರಾಗ್ರಾಫ್ ಏನಿದೆ, ಯುಗಾದಿ ಬಂತೆಂದರೆ ಭಾರತೀಯರು ಹಬ್ಬದ ಸಂಭ್ರಮದಲ್ಲಿ ಪುಳಕಿತಗೊಳ್ಳುತ್ತಾರೆ.
ಹಸುರಿನ ಉಸಿರಿಗೆ ಮನ ಬಿಚ್ಚಿ ಮಾತನಾಡುತ್ತಾರೆ. ಮನೆಗಳಿಗೆ ಬೇವು ಮಾವಿನ ಎಲೆಗಳಿಂದ ಸಿಂಗಾರ ಮಾಡಿ ಆನಂದಿಸುತ್ತಾರೆ. ಸಿಹಿ ಸಿಹಿಯಾದ ವಿವಿಧ ರೀತಿಯ ಹೋಳಿಗೆ ಉಂಡೆಗಳನ್ನು ಖಾದ್ಯಗಳನ್ನು ತಯಾರಿಸಿ ಆಸ್ವಾದಿಸುತ್ತಾರೆ. ಹಸುರು ತಿನ್ನುವ ಪ್ರಾಣಿ ಪಕ್ಷಿಗಳ ಆನಂದ ಇಮ್ಮಡಿಯಾಗಿರುತ್ತದೆ. ವರ್ಷದ ಆರಂಭದಲ್ಲಿ ಬರುವ ಯುಗಾದಿಯು ತನ್ನ ಜೊತೆ ಸುಗ್ಗಿಯ ಸಂತೋಷದ ವಾತಾವರಣವನ್ನು ಜಗಕ್ಕೆಲ್ಲ ತರುತ್ತದೆ. ಪ್ರಕೃತಿಯು ಇಳೆಗೆ ಸಂಭ್ರಮವನ್ನು ತಂದೊಡ್ಡುತ್ತದೆ. ಇದು ಚೈತ್ರ ಮಾಸದ ಸಂಕೇತ. ಈ ಚೈತ್ರ ಮಾಸ ಪ್ರಾರಂಭವಾದಾಗ ಬರಡಾದ ಜಗತ್ತಿನ ಮರಗಿಡಗಳಲ್ಲಿ ಹೂ ಹಣ್ಣುಗಳಲ್ಲಿ ಹುಟ್ಟಿ ಸುಗ್ಗಿಯ ಕಾಲ ಪ್ರಾರಂಭವಾಗುತ್ತದೆ. ಚಳಿಗಾಲದಲ್ಲಿ ಮರಗಿಡಗಳ ಎಲೆಗಳು ಉದುರಿ ಕೊಂಬೆಗಳು ಬರಡಾದಂತೆ ಕಾಣುತ್ತದೆ. ವಸಂತನಾಗಮನದಿಂದ ಕೊಂಬೆಗಳು ಚಿಗುರೆಡೆದು ಹೊಸ ಉತ್ಸಾಹವನ್ನು ತುಂಬಿಕೊಳ್ಳುತ್ತವೆ. ಪ್ರಕೃತಿಯಲ್ಲಿ ನವಚೈತನ್ಯ ಮೂಡುತ್ತದೆ. ಭೂಮಿ ತಾಯಿ ನವ ವಧುವಿನಂತೆ ಕಾಣಿಸುತ್ತಾಳೆ. ಮರಗಿಡಗಳು ಮೈತುಂಬಿಕೊಂಡು ಮುಗುಳು ನಗುತ್ತವೆ. ಕೋಗಿಲೆಯ ಮಧುರ ಧ್ವನಿಯ ಜೊತೆಗೆ ಪಕ್ಷಿಗಳ ಚಿಲಿಪಿಲಿನಾದ ಕೇಳು ಬರುತ್ತದೆ. ಪ್ರಾಣಿ ಪಕ್ಷಿಗಳು ಮೈ ಕೊಡವಿಕೊಂಡು ಕೆಲಸಕ್ಕೆ ಸಿದ್ಧರಾದಂತೆ ಕಾಣುತ್ತದೆ. ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ: ವಸಂತನ ಆಗಮನದಾಗ ಪ್ರಕೃತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಉಂಟಾಗುತ್ತವೆ? ಅದರಿಗೆ ಒಬ್ಬ ಕ್ವಶನ್, ಯುಗಾದಿ ಬಂತಂದರೆ ಭಾರತೀಯರ ಸಂಭ್ರಮ ಹೇಗಿರುತ್ತದೆ? ಈಗ ಕೊನೆಯ ಒಂದು ಇನ್ನೂ ಎರಡು ಪ್ರಶ್ನೆಗಳು ನೋಡೋಣ. ಮೇನ್ ಕ್ವಶನ್ ಬರು 14. ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಸೊ ಪತ್ರ ಲೇಖನೆ ನಿಮಗೆ 5 ಅಂಕದ ಪ್ರಶ್ನೆ. ನಿಮ್ಮನ್ನು ದಾವಣಗೆರೆಯ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಓದುತ್ತಿರುವ 10ನೇ ತರಗತಿ ವಿದ್ಯಾರ್ಥಿನಿ ರಮೇಶ್ ಅಥವಾ ರಜನಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಪೋಷಕರ ಸಭೆಯಲ್ಲಿ ಭಾಗವಹಿಸುವಂತೆ ಕನಕಪುರದಲ್ಲಿ ವಾಸವಿರುವ ಶ್ರೀನಿವಾಸ್ ಎಂಬ ಹೆಸರಿನ ತಂದೆಗೆ ಒಂದು ಪತ್ರವನ್ನು ಬರೆಯಿರಿ. ಇದು ಪರ್ಸನಲ್ ಲೆಟರ್. ಅಥವಾ ಇಲ್ಲೊಂದು ಚಾಯ್ಸ್ ಇದೆ: ನಿಮ್ಮನ್ನು ಹಾವೇರಿಯ ಜ್ಞಾನ ಭಾರತಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಪ್ರವೀಣ್ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ ಅಂತ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಲೆಟರನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಕೊನೆಯ ಪ್ರಶ್ನೆ, ಮೇನ್ ಕ್ವಶನ್ ಬ 15. ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಸೊ ಎಸ್ ಎ ರೇಟಿಂಗ್ 5 marks ಕ್ವಶನ್. ಗ್ರಾಮ ಸ್ವರಾಜ್ಯದ ಬಗ್ಗೆ ಬರೀಬೋದು, ಅಥವಾ ಅಕ್ಷರದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವದ ಬಗ್ಗೆ ಬರೀಬೋದು. ಸೊ ಇಷ್ಟು ನಾವು ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.